ಮರು ಪರೀಕ್ಷೆ ನಡೆಸುವಂತೆ ಸಿಎಂ ಸಿದ್ದರಾಮಯ್ಯ ಅವರು ಆಗ್ರಹವನ್ನ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ ಕೊಟ್ಟಿರೋದು ಸರಿ ಇಲ್ಲ, ಗ್ರೇಸ್ ಮಾರ್ಕ್ ಕೊಟ್ಟು ಪಾಸ್ ಮಾಡಿರೋದು ಯಾಕೋ ಸರಿ ಅನಿಸ್ತಾ ಇಲ್ಲ. ಹಾಗಾಗಿ ನೀಟ್ ಮರು ಪರೀಕ್ಷೆ ನಡೆಸುವಂತೆ ಸಿಎಂ ಸಿದ್ದರಾಮಯ್ಯ ಆಗ್ರಹವನ್ನ ಮಾಡಿರುವಂತದ್ದು. ಮೈಸೂರಿನಲ್ಲಿ ಸಿಎಂ ಸಿದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅರ್ಹ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಬೇಕು, ಮರು ಪರೀಕ್ಷೆ ನಡೆಸುವ ಮೂಲಕ ಎಲ್ರಿಗೂ ಕೂಡ ನ್ಯಾಯವನ್ನ ಒದಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನೀಟ್ ಮರು ಪರೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಅವರು ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಇವತ್ತು ಮೈಸೂರಿನಲ್ಲಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು ಯಾಕೋ ಸರಿ ಅನಿಸ್ತಾ ಇಲ್ಲ, ಹಾಗಾಗಿ ಇನ್ನೊಂದು ಸರಿ ಪರೀಕ್ಷೆಯನ್ನ ನಡೆಸಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅನ್ಯಾಯ ಆಗಿದೆ ಅದು. ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕ್ ಹುಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ. ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಬರೆದಂತ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ. ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಮರು ಪರೀಕ್ಷೆ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ರಿಎಕ್ಸಾಮಿನೇಷನ್ ಆಗಬೇಕು ಯಾಕಂದ್ರೆ ಉತ್ತರ ಪ್ರದೇಶದಲ್ಲೂ ಇದೇ ತರ ಪ್ರಾಬ್ಲಮ್. ಹೌದು, ರಿಎಕ್ಸಾಮಿನೇಷನ್ ಆಗಲೇಬೇಕು. ನೀಟು ಎನ್ ಟಿ ಎ ಇದೆಯಲ್ಲ, ಅವ್ರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು. ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಗ್ರೇಸ್ ಮಾರ್ಕ್ಸ್ ಎಲ್ಲ ವಿಡ್ರಾ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನು ಪಾಸ್ ಮಾಡಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ, ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಮಾಡಕೂಡುದು. ಕೊಟ್ಟಲ್ಲ ಆಯ್ತಲ್ಲ, ಇನ್ನು ಉಳಿದಿರೋದನ್ನೆಲ್ಲ ಕೊಟ್ಬಿಡ್ತಾ ಇದ್ದೀವಿ ನಾವೆಲ್ಲರಿಗೂ. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿದೆ ಅದು. ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕ್ ಹುಟ್ಟಿರುವಾಗ ದೊಡ್ಡ ಅನ್ಯಾಯ ಆಗಿದೆ. ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಬರೆದಂತ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ. ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ರಿಯಾಕ್ಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ತನಿಖೆ ಮಾಡಬೇಕು, ಮರು ಪರೀಕ್ಷೆ ಮಾಡಬೇಕು ಅಂತ ಎಲ್ಲ ಹೇಳಿದ್ರು. ರಿಎಕ್ಸಾಮಿನೇಷನ್ ಆಗಬೇಕು ಸರ್ ಯಾಕಂದ್ರೆ ಉತ್ತರ ಪ್ರದೇಶದಲ್ಲೂ ಇದೇ ತರ ಪ್ರಾಬ್ಲಮ್. ಹೌದೌದು, ರಿಎಕ್ಸಾಮಿನೇಷನ್ ಆಗಲೇಬೇಕು. ನೀಟು ಎನ್ ಟಿ ಎ ಇದೆಯಲ್ಲ, ಅವ್ರು ಭಾಳ ಅನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು. ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಗ್ರೇಸ್ ಮಾರ್ಕ್ಸ್ ಎಲ್ಲ ವಿಡ್ರಾ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಯಾರನ್ನು ಪಾಸ್ ಮಾಡಬಾರ್ದು. ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ, ಇಟ್ಸ್ ಎ ಬ್ಯಾಡ್ ಪ್ರಾಕ್ಟೀಸ್. ಅದು ಮಾಡಕೂಡುದು. ಕೊಟ್ಟಲ್ಲ ಆಯ್ತಲ್ಲ, ಇನ್ನು ಉಳಿದಿರೋದನ್ನೆಲ್ಲ ಕೊಟ್ಬಿಡ್ತಾ ಇದ್ದೀವಿ ನಾವೆಲ್ಲರಿಗೂ. ಅದರಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿದೆ. ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಯಶವಂತ್ ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಯಶವಂತ್, ಗಮನಿಸ್ತಾ ಇದೀವಿ 2024ನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಏನೋ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸೋದಕ್ಕೆ ಮತ್ತು ಹಾಗೆ ಮರು ಪರೀಕ್ಷೆಯನ್ನು ನಡೆಸೋದಕ್ಕೆ ಸಿದ್ದರಾಮಯ್ಯ ಅವರು ಈಗಾಗಲೇ ಏನು ಆಗ್ರಹ ಮಾಡ್ತಿದ್ದಾರೆ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಎಕ್ಸಾಮ್ಗೆ ಸಂಬಂಧಿಸಿದಂತೆ ಮಾತನಾಡಿದಂತ ಸಂದರ್ಭದಲ್ಲಿ ಸೊ ಅವರು ಮಾತನಾಡಿದ್ದು ಏನಂತ ಹೇಳಿದ್ರೆ, ಹೌದು, ಈ ಒಂದು ಎಕ್ಸಾಮ್ ನಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ ನಡೆದಿರ್ತಕ್ಕಂತ ಅಕ್ರಮದ ಬಗ್ಗೆ ಸೊ ನಾನು ಕೂಡ ಟೀಕೆಯನ್ನ ಮಾಡ್ತೇನೆ. ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಅದು ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಮೋಸವಾಗಿದೆ. ಕೆಲವು ವಿದ್ಯಾರ್ಥಿಗಳು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕತೆಯಿಂದ ಬರೆದಂತ ವಿದ್ಯಾರ್ಥಿಗಳಿಗೆ ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗಿದೆ. ಹಾಗಾಗಿ ನೀಟ್ ಪರೀಕ್ಷೆಯನ್ನ ಮತ್ತೊಂದು ಬಾರಿ ಮಾಡಬೇಕು ಅಂತಕ್ಕಂತಹ ಅದನ್ನ ನಾನು ಖಂಡಿತವಾಗೂ ಕೂಡ ಹೇಳ್ತೇನೆ ಅಂತಕ್ಕಂಥದ್ದನ್ನ ಮೈಸೂರಿನಲ್ಲಿ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಚಂದ್ರಕಲಾ. ಈಗ ಏನು ಅನ್ಯಾಯ ಆದಂತಹ ವಿದ್ಯಾರ್ಥಿಗಳಲ್ಲಿ ಒಂದು ಕಡೆ ಸಂತಸ ಅಂತಾನೆ ಹೇಳ್ಬಹುದು, ಇನ್ನು ಕೆಲವರಿಗೆ ಇದರಿಂದ ಬೇಸರನು ಕೂಡ ವ್ಯಕ್ತ ಆಗ್ತಾ ಇರ್ಬೋದಲ್ವಾ? ಖಂಡಿತ ಚಂದ್ರಕಲಾ. ಅದ್ರ ಜೊತೆ ಮತ್ತೊಂದು ವಿಚಾರವನ್ನು ಹೇಳ್ತಾರೆ ಚಂದ್ರಕಲಾ, ಏನು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡಿದ್ರೆ ಈ ಗ್ರೇಸ್ ಮಾರ್ಕ್ಸ್ ಅನ್ನ ತೆಗೆದಾಕ್ಬೇಕು, ಗ್ರೇಸ್ ಮಾರ್ಕ್ಸ್ ಅನ್ನ ಯಾವುದೇ ಕಾರಣಕ್ಕೂ ಕೊಡಬಾರದು, ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಪಾಸ್ ಮಾಡುವಂತಹ ವ್ಯವಸ್ಥೆಯನ್ನ
ತೆಗೆದಾಕ್ಬೇಕು, ಮತ್ತೆ ಏನು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ದಿನನಿತ್ಯ ನೀಟ್ ಪರೀಕ್ಷೆಯನ್ನ ಬರಿಬೇಕಂತ ಹೇಳಿ ಶ್ರಮ ಪಟ್ಟು ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಹಾಗಾಗಿ ಈ ಬಾರಿ ಮತ್ತೊಂದು ಬಾರಿ ನೀಟ್ ಪರೀಕ್ಷೆಯನ್ನ ನಡೆಸಬೇಕು ಅಂತಕ್ಕಂಥದ್ದನ್ನ ನಾನು ಉಗ್ರವಾಗಿ ಹೇಳ್ತೇನೆ ಅಂತಕ್ಕಂಥದ್ದನ್ನ ಅವರು ಸ್ಪಷ್ಟವಾಗಿ ಮೈಸೂರಿನಲ್ಲಿ ಹೇಳಿದ್ದಾರೆ ಚಂದ್ರಕಲಾ. ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.